ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಈಗ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧಿಗಳ ವೋಟಿಂಗ್ ಅನ್ನ ಹೇಳ್ಬಿಟ್ಟಿದ್ದಾರೆ. 72 ಲಕ್ಷ ಓಟ್ಗಳನ್ನ ಪಡೆದುಕೊಂಡು ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಸೇಫ್ ಆಗಿದ್ದಾರೆ. ಹಾಗೆ ಈ ವಾರ 50 ಲಕ್ಷ ಓಟ್ಗಳನ್ನ ಪಡೆದುಕೊಂಡು ಸ್ಪರ್ಧಿ ಸೇಫ್ ಆಗ್ತಿದ್ದಾರೆ ಅಂತ ಹೇಳಿದ್ರು. ಹಾಗಿದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 5 ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಯಾರು, ಟಾಪ್ 3 ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಯಾರು, ಟ್ರೋಫಿಯನ್ನು ಗೆಲ್ಲುವಂತಹ ಕಂಟೆಸ್ಟೆಂಟ್ ಯಾರು, ಆ ಒಂದು 72 ಲಕ್ಷ ಓಟ್ ಬಂದಿರೋದು ಯಾವ ಸ್ಪರ್ಧಿಗೆ, 52 ಲಕ್ಷ ಓಟ್ ಬಂದಿರೋದು ಯಾವ ಸ್ಪರ್ಧಿಗೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಟಾಪ್ 5 ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ, ಫಸ್ಟ್ ಡೋನ್ ಪ್ರತಾಪ್ ಅವ್ರು ಬರ್ತಾರೆ, ಸಂಗೀತ್ ಅವ್ರು ಬರ್ತಾರೆ, ಕಾರ್ತಿಕ್ ಅವ್ರು ಬರ್ತಾರೆ, ವಿನಯ್ ಅವ್ರು ಬರ್ತಾರೆ, ತನಿಷ್ ಅವ್ರು ಬರ್ತಾರೆ. ಇವರೆಲ್ಲರೂ ಕೂಡ ಟಾಪ್ 5 ನಲ್ಲಿ ಬರ್ತಿದ್ದಾರೆ. ಹಾಗಾದ್ರೆ ವರ್ತೂರ್ ಸಂತೋಷ್ ಅವರು ಟಾಪ್ 5 ನಲ್ಲಿ ಇಲ್ವಾ? 100% ಇಲ್ಲ, ಅವರು ಟಾಪ್ 5 ಅಲ್ಲಿ ಇಲ್ಲ, ಟಾಪ್ 7 ಒಳಗಡೆ ವರ್ತೂರ್ ಸಂತೋಷ್ ಅವರು ಬರ್ತಾರೆ. ಆದ್ರೆ ಅಲ್ಲಿರುವಂತಹ ಸ್ಪರ್ಧಿಗಳ ಪ್ರಕಾರ ಟಾಪ್ 1 ನಲ್ಲಿ ಬರುವಂತಹ ಸ್ಪರ್ಧಿ ಯಾರಪ್ಪ ಅಂತಂದ್ರೆ, ಅದು ವಿನಯ್ ಮತ್ತೆ ಕಾರ್ತಿಕ್ ಅವರು ಅಂತ ಹೇಳ್ತಿದ್ದಾರೆ, ಮತ್ತೆ ಸಂಗೀತ ಅಂತ. ವಿನಯ್ ಮತ್ತು ಕಾರ್ತಿಕ್ ಅವ್ರನ್ನ ಎಲ್ಲರೂ ಕೂಡ ತುಂಬ ಸದೃಢ ದೇಹವನ್ನು ಹೊಂದಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇಡೀ ಕರ್ನಾಟಕದ ಜನತೆಗೆ ಕಾಣಿಸ್ತಾ ಇದೆ ಅಸಲಿಗೆ ಯಾರು ಸ್ಟ್ರಾಂಗ್ ಅಂತ. ಅವರ ಹೆಸರು ಕಮೆಂಟ್ ಬಾಕ್ಸಲ್ಲಿ ಬಂದಿರುತ್ತೆ, 100% ನೀವು ನೋಡ್ತೀರಾ. ಆದರೆ ಟಾಪ್ 3 ನಲ್ಲಿ ಬರುವಂತಹ ಕಂಟೆಸ್ಟೆಂಟನ್ನು ಕೂಡ ಹೇಳ್ತೀನಿ. ಟಾಪ್ 3 ನಲ್ಲಿ ಬರುವಂತಹ ಕಂಟೆಸ್ಟೆಂಟಲ್ಲಿ ಸಂಗೀತ ಅವರು ಇದ್ದೇ ಇರ್ತಾರೆ, ಕಾರ್ತಿಕ್ ಅವರು ಇರ್ತಾರೆ, ವಿನಯ್ ಅವರು ಇದ್ದೇ ಇರ್ತಾರೆ. ಟಾಪ್ 3 ನಲ್ಲಿ ಈ ಒಂದು 3 ಮೆಂಬರ್ಸ್ ಕನ್ಫರ್ಮ್ ಇದ್ದೇ ಇರ್ತಾರೆ. ಈ ಒಂದು ಟ್ರೋಫಿಯನ್ನು ಗೆಲ್ಲುವಂಥ ಸ್ಪರ್ಧಿ ಯಾರಪ್ಪ ಅಂತಂದರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಕಿಚ್ಚ ಸುದೀಪ್ ಅವರು 72 ಲಕ್ಷ ಓಟ್ಗಳನ್ನು ಪಡೆದುಕೊಂಡಿದ್ರು ಅಂತೇಳಿ. ಕಳೆದ ವಾರದಲ್ಲಿ 72 ಲಕ್ಷ ಓಟ್ಗಳನ್ನು ಪಡೆದುಕೊಂಡು ಸೇಫ್ ಆಗಿದ್ದರು ಅಂತ ಹೇಳಿದ್ರು. ಆದರೆ ಆ ಒಂದು 72 ಲಕ್ಷ ಪಡೆದುಕೊಂಡು ಸೇಫ್ ಆಗಿರುವಂಥ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ, ಅದು ಡ್ರೋನ್ ಪ್ರತಾಪ್ ಅವರು. ಡ್ರೋನ್ ಪ್ರತಾಪ್ ಅವರು ಟಾಪ್ 3 ನಲ್ಲಿರಲ್ಲ, ಆದರೆ ಟಾಪ್ 5 ನಲ್ಲಿ ಕನ್ಫರ್ಮ್ ಬಂದೇ ಬರ್ತಾರೆ. ಅಂದರೆ ಎಲ್ಲವೂ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ, ಜನಗಳ ಬೆಂಬಲ ಕೂಡ ಬೇಕಾಗುತ್ತೆ, ಅವರ ಒಂದು ಎಫರ್ಟು ಕೂಡ ಬೇಕಾಗುತ್ತೆ. ಡ್ರೋನ್ ಪ್ರತಾಪ್ ಅವರ ಎಫರ್ಟು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಸಂಗೀತ ಅವರು ಈ ಒಂದು ಟಾಪ್ 3 ನಲ್ಲಿರ್ತಾರೆ, ಹಾಗೆ ಕಾರ್ತಿಕ್ ಅವರು ಮತ್ತೆ ವಿನಯ್ ಅವರು ಕನ್ಫರ್ಮ್ ಆಗಿ ಟಾಪ್ 3 ನಲ್ಲಿರ್ತಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರು ಕಳೆದ ವಾರದಲ್ಲಿ 72 ಲಕ್ಷ ಓಟ್ಗಳನ್ನು ಪಡೆದುಕೊಂಡಿದ್ರು ಅಂತ ಹೇಳಿದ್ದೀನಿ. ಹಾಗೆ ಈ ವಾರದಲ್ಲಿ 52 ಲಕ್ಷ ಓಟ್ಗಳನ್ನು ಪಡೆದುಕೊಂಡು ಸೇಫ್ ಆಗ್ತಾರೆ ಅಂತಲೂ ಕೂಡ ಹೇಳಿದ್ರು. ಅದು ಯಾರಪ್ಪ ಅಂತಂದ್ರೆ, ಸಂಗೀತ ಅವರು 52 ಲಕ್ಷ ಓಟ್ಗಳನ್ನು ಪಡೆದುಕೊಂಡು ಈ ವಾರದಲ್ಲಿ ಸೇಫ್ ಆಗಿದ್ದಾರೆ. ಯಾಕಪ್ಪ ಅಂತಂದ್ರೆ, ಡ್ರೋನ್ ಪ್ರತಾಪ್ ಅವರ ಫಾಲೋವರ್ಸ್ ಕೂಡ ಸಂಗೀತ ಅವರಿಗೆ ಓಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅತಿ ಹೆಚ್ಚು ಓಟ್ಗಳು ಸಂಗೀತ ಅವರಿಗೆ ಬಂದಿರೋ ಕಾರಣಕ್ಕಾಗಿ ಈ ವಾರದಲ್ಲಿ ಸಂಗೀತ ಅವರು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು, ಅಂದರೆ ಬರೋಬ್ಬರಿ 52 ಲಕ್ಷ ಓಟ್ಗಳನ್ನು ಪಡೆದುಕೊಂಡು ಸೇಫ್ ಆಗಿದ್ದಾರೆ. ಹಾಗಿದ್ರೆ ಈ ಒಂದು ಟ್ರೋಫಿಯನ್ನು ಗೆಲ್ಲೋದು ಯಾರು, ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿ ಗೆಲ್ಲೋ ಸ್ಪರ್ಧಿ ಯಾರಪ್ಪ ಅಂತಂದರೆ, ಈಗಾಗಲೇ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು, ಕೆಲವರು ವಿನಯ್ ಅಂತ ಹೇಳ್ತಿದ್ದೀರಾ, ಕೆಲವರು ಕಾರ್ತಿಕ್ ಅಂತ ಹೇಳ್ತಿದ್ದೀರಾ, ಇನ್ನು ಕೆಲವರು ಡ್ರೋನ್ ಪ್ರತಾಪ್ ಅವರ ಹೆಸರು ಸಿಕ್ಕಾಪಟ್ಟೆ ಕೇಳಿಬರ್ತದೆ. ಆದರೆ ಡ್ರೋನ್ ಪ್ರತಾಪ್ ಅವರಿಗೆ ಈ ಒಂದು ಟ್ರೋಫಿಯನ್ನು ಕೊಡೋದು ತುಂಬಾ ಕಷ್ಟ. ಯಾಕಂತಂದರೆ ನನ್ನ ಪ್ರಕಾರ ಒಂದು 10% ಡ್ರೋನ್ ಪ್ರತಾಪ್ ಅವರಿಗೆ ಟ್ರೋಫಿಯನ್ನು ಕೊಡ್ಬೋದು. ಇನ್ ಕೇಸ್ ಜನರ ಓಟಿನ ಆಧಾರದ ಮೇಲೆ ಹೋದರೆ 100% ಟ್ರೋಫಿ ಡ್ರೋನ್ ಪ್ರತಾಪ್ ಅವರ ಕೈಗೆ ಸೇರುತ್ತೆ. ಆದರೆ ಇಲ್ಲಿ ಜನಗಳ ಆ ಒಂದು ವೋಟಿಂಗ್ ಲಿಸ್ಟನ್ನು ತೆಗೆದುಕೊಳ್ಳೋದಿಲ್ಲ, ಬದಲಾಗಿ ಡೇ 1 ಅವರು ಕನ್ಸಿಡರ್, ಅಂದರೆ ಅವರು ಪರ್ಫಾರ್ಮೆನ್ಸನ್ನು ಕೂಡ ನೋಡ್ತಾರೆ, ಜೊತೆಗೆ ಜನಗಳ ಓಟು ಬಿಗ್ ಬಾಸ್ ಅವರ ಒಂದು ಫೇವರಿಸಮ್ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಡ್ರೋನ್ ಪ್ರತಾಪ್ ಅವರು ಈ ಒಂದು ಟ್ರೋಫಿಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಫೇವರಿಸಮ್ ಅಂದರೆ ಡೇ 1 ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ವಿನಯ್ ಅವ್ರನ್ನ ಸಿಕ್ಕಾಪಟ್ಟೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಸುದೀಪ್ ಯಾವುದೇ ವಿಚಾರಕ್ಕೆ ಬೈದರೂ ಕೂಡ ವಿನಯ್ ಅವರಿಗೆ ತುಂಬ ನೀಟಾಗಿ ಕಾಮೆಂಟ್ ಕೂಲಾಗಿ ಅವರು ಕ್ಲಾರಿಟಿಯನ್ನು ಕೊಡ್ತಾರೆ. ಸೊ ಆಗ ನೋಡೋಕೆ ಬಂದರೆ ಒಂದು ಕಡೆ ಅವರನ್ನು ಇಟ್ಕೊಳ್ತಾರೆ, ಅಂದರೆ ಟ್ರೋಫಿಯನ್ನು ಕೊಡ್ತಾರೆ ಅನ್ನೋ ಥರ, ಮತ್ತೊಂದು ಅಸಲಿಗೆ ಜನರ ಮನಸ್ಸನ್ನು ಗೆದ್ದಂತಹ, ಅಲ್ಲಿರುವಂಥ ಸ್ಪರ್ಧಿಗಳ ಮನಸ್ಸನ್ನು ಗೆದ್ದಂತಹ ತುಂಬ ಕಾಮನ್ ಕೂಲ್ ಸಮ್ಟೈಮ್ಸ್ ಅಗ್ರೆಸಿವ್ ಆಗಿ ಆಡಿ ಇದ್ದಾರೆ ಯಾರಪ್ಪ ಅಂತಂದರೆ ಅದು ಕಾರ್ತಿಕ್ ಅವರು. ಅವರು ಈ ಒಂದು ಟ್ರೋಫಿಯನ್ನು ಗೆಲ್ಲೋದಕ್ಕೆ ಎಲಿಜಿಬಿಲಿಟಿ ಇದೆ. ಇನ್ನು ವುಮೆನ್ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ, ಹಾಗಾಗಿ ಸಂಗೀತ್ ಅವ್ರಿಗೆ ಹೇಳ್ತಾರೆ, ನೋ ವುಮೆನ್ ಕಾರ್ಡ್ ಪ್ಲೇ ಮಾಡಿಲ್ಲ, ತುಂಬ ಎಫರ್ಟ್ ಹಾಕಿದ್ದಾರೆ, ಸಿಂಗಲ್ ಆಗೂ ಕೂಡ ಆಡಿದ್ದಾರೆ. ಇಡೀ ಬಿಗ್ ಬಾಸ್ ಮನೆ ಅವರಿಗೆ ತಿರುಗಿ ಬಿದ್ದಾಗ ಅವರೊಬ್ಬರು ಎಲ್ಲ ಸ್ಪರ್ಧಿಗಳ ಎದುರಾಗಿ ನಿಂತ್ಕೊಂಡು ತಮ್ಮ ಒಂದು ನಿರ್ಧಾರ ಅಥವಾ ಒಂದು ಫೈಟ್ ಮಾಡಿದ್ದಾರೆ, ಅದು ನನಗೆ ತುಂಬ ಖುಷಿಯಾಯಿತು. ಒಂದು ಹೆಣ್ಣುಮಗಳಿಗೆ ಈ ಒಂದು ಸ್ಟ್ರಾಂಗ್ ಮನಸ್ಥಿತಿ ಬರಬೇಕು ಅಂತ ನನಗೂ ಕೂಡ ಅನ್ನಿಸ್ತು. ಸೊ ಯಾರೆಲ್ಲ ಹೆಣ್ಮಕ್ಳಾಗೆ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ, ನಿಮಗೆ ನೀವೇ ಅಂದ್ಕೊಳ್ಬೇಕು, ಮುಂದೊಂದು ದಿನ ನಮಗೂ ಕೂಡ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ. ಸೊ ಅವರು ಬಂದಿದ್ದು ಕೂಡ ಒಬ್ಬರೇ, ಹೋಗೋದು ಕೂಡ ಒಬ್ಬರೇ, ಟ್ರೋಫಿಯನ್ನು ತೆಗೆದುಕೊಂಡು ಹೋಗೋದು ಕೂಡ ಒಬ್ಬರೇ. ಸೊ ಇದು ಕ್ಲಾರಿಟಿ. ನನ್ನ ಪ್ರಕಾರ ಸಂಗೀತ ಅವರು ವುಮೆನ್ ಕಾರ್ಡ್ ಪ್ಲೇ ಮಾಡಿ ಗೆಲ್ತಾರೆ ಅಂತಲ್ಲ,
100% ಅವರ ಒಂದು ಎಫರ್ಟ್ ಡೇ ಒನ್ನಿಂದನೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಬಿಗ್ ಬಾಸ್ನ ಪ್ರತಿ ಕ್ಷಣನೂ ನೋಡ್ತಾ ಇರೋ ರೀಸನ್ಗೋಸ್ಕರ ಸಂಗೀತ ಅವ್ರಿಗೆ ಈ ಒಂದು ಟ್ರೋಫಿ ಸಿಗ್ಬೋದು. ಮೇ ಬಿ ಈ ಸಲ ಹೆಣ್ಮಕ್ಳಿಗೆ ಕೊಡ್ತಾರೆ, ಇಷ್ಟು ವರ್ಷ ಕೊಟ್ಟಿರಲಿಲ್ಲ, ಶ್ರುತಿ ಅವರಿಗೆ ಬಿಟ್ಟರೆ ಇವ್ರಿಗೆ ಕೊಡ್ತಾರೆ. ನೋ, ಇಲ್ಲಿ ಯಾರನ್ನು ಪುಷ್ ಮಾಡ್ತಾ ಇಲ್ಲ, ಅವರ ಒಂದು ಎಫರ್ಟ್ ಕಾಣಿಸಿದ್ರೆ ಅವರ ಆ ಒಂದು ಟ್ರೋಫಿಗೆ ಪರ್ಫೆಕ್ಟಾಗಿರುವಂತಹ ಒಂದು ಸ್ಪರ್ಧಿ ಅಂತ ಏನಾದರೂ ಮ್ಯಾಚ್ ಆದರೆ ಡೆಫಿನೆಟ್ಲಿ ಕೊಡ್ತಾರೆ. ಇಲ್ಲಿ ಯಾರು ಕೂಡ ಪುಷಪ್ ಮಾಡೋದಿಲ್ಲ. ಸೊ ಮೈಕಲ್ ಅವರು ಅದು ಯಾವ ಒಂದು ಗ್ಯಾನ್ದಲ್ಲಿ ಇಟ್ಕೊಂಡು ಹೇಳಿದ್ರು ನನಗಂತೂ ಕೂಡ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಈ ಒಂದು ಟ್ರೋಫಿಯನ್ನು ಮೇ ಬಿ ಸಂಗೀತ್ ಅವ್ರಿಗೆ ಕೊಡ್ಬೋದು. ಲೆಫ್ಟ್ ಸೈಡ್ ಕಾರ್ತಿಕ್, ರೈಟ್ ಸೈಡ್ ಸಂಗೀತ್ ಅವ್ರು ಇರ್ಬೋದು, ಅಥವಾ ಲೆಫ್ಟ್ ಸೈಡ್ ಸಂಗೀತ, ರೈಟ್ ಸೈಡ್ ವಿನಯ್ ಅವರು ಇರ್ಬೋದು. ಆದರೆ ರೋಹನ್ ಪ್ರತಾಪ್ ಯಾವುದೇ ಕಾರಣಕ್ಕೂ ಸಂಗೀತ ಮತ್ತು ರೋಹನ್ ಪ್ರತಾಪ್ ಅಂತ ಬರೋದೇ ಇಲ್ಲ. ಅಂದರೆ ಸಂಗೀತ ಅವರ ಫ್ಯಾನ್ಸ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ರೋಹನ್ ಪ್ರತಾಪ್ ಅವ್ರಿಗೆ, ರೋಹನ್ ಪ್ರತಾಪ್ ಅವ್ರ ಫ್ಯಾನ್ಸ್ ಕೂಡ ಮಾಡ್ತಿದ್ದೀರಾ. ಆದರೆ ರೋಹನ್ ಪ್ರತಾಪ್ ಅವ್ರನ್ನ ಟಾಪ್ 2ನಲ್ಲಿ ತರೋದಕ್ಕೆ ಭಾರಿ ಭಾರಿ ಕಷ್ಟ ಇದೆ. ಅವರು ಡೇ 1ನಿಂದ ವೀಕ್ಷಕರು ಎಫರ್ಟ್ ಹಾಕಿ ವೋಟ್ ಮಾಡಿದ್ದಾರೆ, ಅದಂತೂ ನಾನು ಒಪ್ಕೊಳ್ತೀನಿ. ಆದರೆ ರೋಹನ್ ಪ್ರತಾಪ್ ಅವರು ಎಫರ್ಟ್ ಹಾಕಿ ಆಟವನ್ನು ಆಡಿದರೆ ಡೆಫಿನೆಟ್ಲಿ ಈ ಒಂದು ಟ್ರೋಫಿಯನ್ನು ಗೆಲ್ಲುವಂಥ ಸ್ಪರ್ಧಿ ಯಾರಪ್ಪ ಅಂತಂದರೆ ಬಾಂಡ್ ಪೇಪರಲ್ಲಿ ಬರೆದುಕೊಡ್ಬೋದಾಗಿತ್ತು, ಅದು ರೋಹನ್ ಪ್ರತಾಪ್ ಅವ್ರು ಅಂತ. ಆದರೆ ಅವರು ಡೇ 1ನಿಂದ ಆ ಒಂದು ಎಫರ್ಟ್ನೆಸ್ ಕಾಣಿಸ್ಲಿಲ್ಲ. ಒಂದು ಸಣ್ಣ ಪುಟ್ಟ ಲಿಟ್ಲ್ ಬಿಟ್ ಬೂಸ್ಟ್ ಆದಾಗ ಓಕೆ ನಾನು ಆಡ್ತೀನಿ ಅನ್ನೋದು, ಮತ್ತೆ ಸ್ಟಾಪ್ ಮಾಡ್ತಾಯಿದ್ರು, ಮತ್ತೆ ಬೂಸ್ಟ್ ಆಗ್ತಾಯಿದ್ರು, ಮತ್ತೆ ಸ್ಟಾಪ್ ಮಾಡ್ತಾಯಿದ್ರು. ಸೊ ಹಾಗಾಗಿ 50 ಡೇಸ್ ಕೇವಲ ಒಂದು 5-10 ದಿನದ ಒಂದು ಎಫರ್ಟ್ ಕಾಣಿಸೋದೆ ಇಲ್ಲ ಅಲ್ಲಿ. ಡೇ 1ನಿಂದ ಡೇ ಎಂಡ್ ತನಕರು ಅಷ್ಟು ಎಫರ್ಟ್ಗಳನ್ನು ಒಂದು ತೆಗೆದುಕೊಂಡು ಬಂದು ಇವರು ವಿನ್ನರ್ ಅಂತ ಹೇಳ್ತಾರೆ. ಅದಕ್ಕೆ ಜನಗಳ ಸಪೋರ್ಟ್ ಕೂಡ ಸ್ವಲ್ಪ ಇರುತ್ತೆ. ಓಟಿನ ಆಧಾರದ ಮೇಲೆ ಯಾರನ್ನು ಕೂಡ ಸೇಫ್ ಮಾಡೋದಿಲ್ಲ. ಕೆಲವು ಒಂದು 50% ಓಟ್ ತೆಗೆದುಕೊಂಡ್ರೆ ಇನ್ 25% ಬಿಗ್ ಬಾಸ್ ಫೇವರಿಸಮ್ ನೋಡ್ತಾರೆ, ಇನ್ 25% ಅವರು ಅಷ್ಟೂ ಡೇ 1 ಆಟವನ್ನು ಆಡಿರೋ ಒಂದು ಎಫರ್ಟನ್ನು ಕೌಂಟ್ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಒಂದು ಬಹುಮಾನಗಳನ್ನು ಇಂಥ ಸ್ಪರ್ಧೆಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ರೋಹನ್ ಪ್ರತಾಪ್ ಅವರು ಇವ್ಯಾವ ಬಹುಮಾನಗಳು ನನಗೆ ಬೇಡ, ಆ ಒಂದು ಟ್ರೋಫಿ ಟೈಟಲ್ ಸಿಕ್ಕಿದ್ರೆ ಸಾಕು, ಜನರ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿದ್ರು. ಅದರ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.